ಎಸ್ಗಿ ನಂತರ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದ ಕೀಚಕರು ಎಸ್ಕೇಪ್ ಆಗಲು ಬಳಸಿದಂತಹ ಗೂಡ್ಸ್ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಮೈಸೂರನ್ನೇ ಬೆಚ್ಚಿ ಬೀಳಿಸಿದಂತಹ ಕೀಚಕರ ಬೇಟೆ, ಪೊಲೀಸ್ ಕಾರ್ಯಾಚರಣೆಯ ರೋಚಕ ಮಾಹಿತಿ ಇದು. ಕೀಚಕರಿಗಾಗಿ 11 ಗಂಟೆ ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು. ಮೈಸೂರಿನಲ್ಲಿ ಕೃತ್ಯ ಎಸ್ಕಿ ಕಾಮುಕರು ತಮಿಳುನಾಡಿಗೆ ಕಾಲ್ಕಿತ್ತಿದ್ರು. ಗೂಡ್ಸ್ ವಾಹನದಲ್ಲಿ ತಮಿಳುನಾಡಿನ ಸುಸಾಯಿಪುರಂಗೆ ತೆರಳಿದ್ರು. ಆದರೆ ಪೊಲೀಸರು ಇವರ ಜಾಡನ್ನ ಹಿಡಿದು ನಂತರ ಆ ಗೂಡ್ಸ್ ವಾಹನವನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಮೈಸೂರನ್ನೇ ಬೆಚ್ಚಿ ಬೀಳಿಸಿದಂತಹ ಗ್ಯಾಂಗ್ರೇಪ್ನ ಆರೋಪಿಗಳು ಮೈಸೂರಲ್ಲಿ ಕೃತ್ಯ ಎಸ್ಕಿ ನಂತರ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ರು. ಅದಕ್ಕೆ ಬಳಕೆಯಾದಂತಹ ಗೂಡ್ಸ್ ವಾಹನವನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ ಈ 5 ಕೀಚಕರ ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ಒಬ್ಬ ಪಾತಕಿ 6 ತಿಂಗಳ ಹಿಂದೆಯೇ ಅರೆಸ್ಟ್ ಆಗಿದ್ದ. ಮೈಸೂರನ್ನೇ ಬೆಚ್ಚಿ ಬೀಳಿಸಿದ ಕೀಚಕರ ಬೇಟೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೂ ಕೂಡ ಕಾರ್ಯಾಚರಣೆಗೆ ಇಳಿದಿತ್ತು ಪೊಲೀಸರ ತಂಡ. ತಮಿಳುನಾಡಿನ ಸುಸಾಯಿಪುರಂಗೆ ಓಡಿ ಹೋಗಿದ್ರು ಪಾತಕಿಗಳು. ಸುಸಾಯಿಪುರಂನಲ್ಲಿ ಒಬ್ಬನನ್ನ ಭೇಟಿ ಆಡಿದ ನಂತರದಲ್ಲಿ ಉಳಿದವರ ಸುಳಿವನ್ನ ಪತ್ತೆ ಹಚ್ಚಿ ಉಳಿದವರನ್ನ ಪತ್ತೆ ಹಚ್ಚಲಿಕ್ಕೆ ಅನುಕೂಲವಾಯಿತು. ರಾತ್ರಿ 9 ಗಂಟೆಗೆ ಆರಂಭವಾದಂತಹ ಕಾರ್ಯಾಚರಣೆ ಬೆಳಗ್ಗೆ 8 ಗಂಟೆಯವರೆಗೂ ಕೂಡ ಮುಂದುವರೆದಿತ್ತು. ತಮಿಳುನಾಡಿನ ಸುಸಾಯಿಪುರಂಗೆ ಓಡಿ ಹೋಗಿದ್ದಾರೆ ಆರೋಪಿಗಳು ಅಂತ ತಿಳಿದ ಕೂಡಲೇ ಪೊಲೀಸರು ತಮಿಳುನಾಡಿಗೆ ಹೋಗಿ ಅಲ್ಲಿ ಸುಸಾಯಿಪುರಂನಲ್ಲಿ ಒಬ್ಬನನ್ನ ಭೇಟಿಯಾಡಿದ್ರು. ಆ ನಂತರದಲ್ಲಿ ಉಳಿದವರ ಸುಳಿವನ್ನ ಕೊಟ್ಟ ನಂತರದಲ್ಲಿ ಉಳಿದವರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾದ್ರು. ಮೈಸೂರನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, ಕೀಚಕರ ಬೇಟೆ ಆಡಿದ್ರ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಯಾವ ರೀತಿಯಲ್ಲಿ ಪೊಲೀಸ್ ಕಾರ್ಯಾಚರಣೆ ನಡೀತು, 11 ಗಂಟೆಗಳ ಈ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಹೇಗೆ, ಸುಸಾಯಿಪುರಂನಲ್ಲಿ ಅಡಗಿಕೊಳ್ತಿದ್ದಂತಹ ಮೊದಲ ಆರೋಪಿಯನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಉಳಿದವರನ್ನ ಪತ್ತೆ ಹಚ್ಚಲಿಕ್ಕೆ ಅನುಕೂಲವಾಯಿತು. ಸೊ ಆರೋಪಿಗಳ ಸುಳಿವನ್ನ ಯಾವುದೇ ಸುಳಿವು ಇಲ್ಲದಿದ್ರೂ ಕೂಡ ಪೊಲೀಸರು ಈ ಪ್ರಕರಣವನ್ನ ಭೇದಿಸಿದ್ದು ಯಶಸ್ವಿಗೊಳಿಸಿದ್ದು ಒಂದು ಕಡೆಯಲ್ಲಾದ್ರೆ ಈ ರೀತಿಯ ಕಾರ್ಯಾಚರಣೆಯನ್ನ ಹೇಗೆ ನಡೆಸಿದ್ರು ಅನ್ನುವಂತಹ ಮಾಹಿತಿ ಈಗ ಒಂದೊಂದಾಗಿ ಹೊರಕ್ಕೆ ಬರ್ತಾ ಇದೆ. ತಮಿಳುನಾಡಿನ ಸುಸಾಯಿಪುರಂಗೆ ಓಡಿ ಹೋಗಿದ್ರು ಪಾತಕಿಗಳು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ರೋಹಿತ್, ತಮಿಳುನಾಡಿನ ಸುಸಾಯಿಪುರಂನಲ್ಲಿ ಅಡಗಿ ಕುಳಿತಿದ್ದಂತಹ ಮೊದಲ ಆರೋಪಿಯ ಅರೆಸ್ಟ್ ಆದ ನಂತರದಲ್ಲಿ ಉಳಿದವರ ಪತ್ತೆ ಹಚ್ಚಲಿಕ್ಕೆ ಅನುಕೂಲವಾಯಿತು, ಈ ಬೇಟೆ ಹೇಗಿತ್ತು? ಖಂಡಿತವಾಗ್ಲೂ ದಿವ್ಯ, ಒಂದ್ ರೀತಿಯಾದಂತ ರೋಚಕವಾದ ರೀತಿಯಲ್ಲೇ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ ಅಂತ ಹೇಳಬಹುದಾಗಿರುವಂತದ್ದು. ಏನೋ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಏನು ಘಟನಾ ಸ್ಥಳ ಇತ್ತು. ಘಟನಾ ಸ್ಥಳದಲ್ಲಿ ಪ್ರಥಮ ಬಾರಿಗೆ ಬಸ್ ಟಿಕೆಟ್ ದೊರಕ್ತದೆ. ತದನಂತರ ಏನು ಟವರ್ ಲೊಕೇಶನ್ ನ ಟ್ರೇಸ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಫೋನ್ ನಂಬರ್ ಗಳು ಕೂಡ ಪೊಲೀಸ್ ಅವರಿಗೆ ಸಿಗ್ತವೆ. ಆ ವೇಳೆಯಲ್ಲಿ ಬಹುತೇಕ ನಂಬರ್ ಗಳು ಅಂದ್ರೆ ಅಲ್ಲಿ ಆಕ್ಟಿವ್ ಆಗಿದ್ದ ನಂಬರ್ ಗಳು ತಮಿಳುನಾಡದ ಮೂಲದವರದು ಅಂತೇಳಿ ಪೊಲೀಸರಿಗೆ ಖಚಿತ ಮಾಹಿತಿ ಬರ್ತದೆ. ಆ ವೇಳೆಗಾಗಲೇ ಪೊಲೀಸ್ ಅವರಿಗೆ ಆರೋಪಿಗಳು ಇವರು ಇರ್ಬೋದು ಅಂತೇಳಿ ಖಚಿತ ಮಾಹಿತಿ ತಿಳುತ್ತದೆ. ತದನಂತರ ಏನು ರಾತ್ರಿ 9 ಗಂಟೆಗೆ ಏನು ಕಾರ್ಯಾಚರಣೆಗಳಿರ್ತಾರೆ. ಸತತ 11 ಗಂಟೆಗಳ ಕಾಲ ಅಂದ್ರೆ ರಾತ್ರಿ 9 ಗಂಟೆಯಿಂದ ಬೆಳಿಗ್ಗೆ 8 ಗಂಟೆಗಳ ಕಾಲ ಈ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಮೊದಲನೇ ಬಾರಿಗೆ ಏನು ತಮಿಳುನಾಡಿನ ಸೊಸೈಪುರಕ್ಕೆ ಏನು ಪೊಲೀಸರು ದಾಳಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಪೊಲೀಸರ ಕಣ್ಮುಂದೆ ತಪ್ಪಿಸ್ಕೊಳ್ತಾನೆ. ತದನಂತರ ಅಲ್ಲಿ ಮತ್ತೊಬ್ಬ ಆರೋಪಿ ಇರ್ತಾನೆ, ಅವನ್ನ ಹಿಡಿದಂತ ಸಂದರ್ಭದಲ್ಲಿ ಉಳಿದ 4 ಆರೋಪಿಗಳ ಸುಳಿವು ಕೂಡ ದೊರೆತಿದೆ. ಒಟ್ಟು 5 ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ. ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಒಂದು ರೋಚಕದ ರೀತಿಯಲ್ಲೇ ಒಂದು ಪೊಲೀಸರು ಈ ಒಂದು ಪ್ರಕರಣವನ್ನ ಬೆಳೆಸಿರುವಂತದ್ದು. ಸರಿಸುಮಾರು 11 ಗಂಟೆಗಳ ಕಾರ್ಯಾಚರಣೆ ಮೂಲಕ ಈ 5 ಮಂದಿ ಆರೋಪಿಗಳನ್ನ ಬಂಧಿಸಿರುವಂತದ್ದು. ದಿವ್ಯ, ಕೃತ್ಯ ನಡೆದ ದಿನವೇ ಇವರು ತಮಿಳುನಾಡಿಗೆ ತೆರಳಿದ್ರಂತಹ ರೋಹಿತ್. ದಿವ್ಯ, ಇವ್ರಿಗೆ ಏನು 5 ಆರೋಪಿಗಳು ಏನು ಬಂಧಿತರಾಗಿದ್ದಾರೆ, ಅವರು ಆಗಾಗ ಮೈಸೂರಿಗೆ ಬಂದು ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಬಾಳೆಕಾಯಿ ಮತ್ತೆ ತರಕಾರಿ ಒಂದು ವಾಹನಗಳ ಮೂಲಕ ಏನು ಮೈಸೂರಿಗೆ ಬರ್ತಾ ಇರ್ತಾರೆ. ತದನಂತರ ಏನು ಮೈಸೂರಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಒಂಟಿಯಾಗಿ ಬರುವಂತವ್ರ ದಾಳಿ ಮಾಡಿ ಅವ್ರ ಮೇಲೆ ಇದ್ದಂತ ಚಿನ್ನಾಭರಣಗಳು ಮತ್ತೆ ಮೊಬೈಲ್ ಕಳ್ತಾನ ಮತ್ತೆ ಹಣಕ್ಕೆ ಪೀಡಿಸುವಂತ ಕೆಲಸಗಳನ್ನು ಕೂಡ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಏನು ಅವತ್ತು ಘಟನೆ ಏನಾಯ್ತು, ಅವತ್ತು ಇದೇ ರೀತಿಯಾದಂತ ಘಟನೆ ಮಾಡಿ ತಮ್ಮ ಎಲ್ಲಾ ಘಟನೆ ಅಂದ್ರೆ ಈ ಒಂದು ಕೃತ್ಯವನ್ನ ಎಸಗಿ ತದನಂತರ ತಮಿಳುನಾಡಿಗೆ ಇವರು ಎಸ್ಕೇಪ್ ಆಗಿರುವಂತದ್ದು. ಇದಾದ ಬಳಿಕ ಏನು ಪೊಲೀಸರ ಕಾರ್ಯಾಚರಣೆ ವೇಳೆ ಇವರು ಸಿಕ್ಕಿ ಬೀಳ್ತಾರೆ. ಇದಾದ ಬಳಿಕ ಏನು ಇವಾಗ ವಿಚಾರಣೆ ಏನು ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರು ವಿಚಾರಣೆ ಮಾಡ್ತಾ ಇರೋರು ಕೂಡ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇವರು ಇದೇನು ಮೊದಲನೇ ರೀತಿಯಾಗಿ ಈ ರೀತಿಯ ಕೃತ್ಯಗಳು ಮಾಡಿಲ್ಲ. ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ಇವರು ಭಾಗಿಯಾಗಿದ್ದಾರೆ. ಓರ್ವ ಗಂಧದ ಮರದ ಕಳ್ಳತನದ ಆರೋಪದ
ಮೇಲೆ ಕೂಡ ಮೈಸೂರು ಪೊಲೀಸರು ಕೂಡ ಅದರನ್ನ ಅರೆಸ್ಟ್ ಕೂಡ ಮಾಡಿರ್ತಾರೆ. ಅಂದ್ರೆ ಮೈಸೂರಿನ ಹೊರವಲಯದಲ್ಲಿ ಇರುವಂತಹ ನಿರ್ಜನ ಪ್ರದೇಶಕ್ಕೆ ಇವರು ಆಗಾಗ ಬಂದು ಒಬ್ಬೊಬ್ಬರಾಗಿ ಓಡಾಡ್ತಾರನ್ನ ಟಾರ್ಗೆಟ್ ಮಾಡಿ ಅವ್ರ ಮೈ ಮೇಲಿದ್ದಂತಹ ಚಿನ್ನಾಭರಣಗಳು ಮತ್ತೆ ಮೊಬೈಲ್ ಮತ್ತೆ ಹಣವನ್ನು ಕಿತ್ಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇದು ರೆಗ್ಯುಲರ್ ಆಗಿ ರೊಟೀನ್ ಆಗಿ ಇವರು ಮಾಡ್ಕೊಬಂತ ಕೆಲಸಗಳು ಆಗಿರುತ್ತಿದ್ದು ದಿವ್ಯ. ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ.